ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ನೀತು ಅನ್ನದ ಮನೆ ಕನ್ನಡ ಲಾಗ್ಸ್ಗೆ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಇವತ್ತೊಂದು ಒಳ್ಳೆಯ ಎಮ್ಮಿ ರೆಸಿಪಿಯೊಂದಿಗೆ ನಾನು ಬಂದಿದ್ದೇನೆ ನೋಡಿ ಗರಿಗರಿಯಾದ ಅವಲಕ್ಕಿ ವಡೆ ಅವಲಕ್ಕಿಯಿಂದ ವಡೆ ಕೂಡ ಮಾಡ್ಬೋದು ಈ ಥರ ರೆಸಿಪಿ ನೀವು ಟೇಸ್ಟ್ ಮಾಡಿದ್ದೀರಾ ಇಲ್ಲ ಅಂದರೆ ಬನ್ನಿ ಯಾಕೆ ತಡ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಗರಿಗರಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಅವಲಕ್ಕಿ ಇಷ್ಟಪಡೋರಿಗೆಲ್ಲ ಇದು ಒಂದು ಗುಡ್ ರೆಸಿಪಿ ಅಂತ ಹೇಳ್ತೀನಿ ನೋಡಿ ಅವಲಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನ್ ಅವಲಕ್ಕಿ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ನಾನು ಮೆಷರ್ ಮಾಡಿದ್ದೀನಿ ಎರಡು ಸ್ಪೂನ್ ಅವಲಕ್ಕಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಅವಲಕ್ಕಿ ಮುಳುಗುವಷ್ಟು ನೀರು ಅಷ್ಟೇ ಜಾಸ್ತಿ ಹಾಕಬೇಡಿ ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಅವಲಕ್ಕಿ ಮೇಲೆ ಒಂಚೂರು ಕಾಣಿಸ್ಬೇಕಷ್ಟೇ ಈ ಥರ ಮಾಡಿ ಅದನ್ನು ಪ್ರೆಸ್ ಮಾಡಿ ಇಡಿ ನೀರೆಲ್ಲ ಹೀರ್ಕೊಂಡು ಅದು ಸಾಫ್ಟಾಗಿ ಬರುತ್ತೆ ಈಗ ಒಂದು ನೋಡಿ ಈ ಥರ ಮುಟ್ಟಿ ನೋಡಿದ್ರೆ ನೀರು ಅಷ್ಟೇ ಇರಬೇಕು ಅದ್ರ ಮೇಲೆ ಬರಬಾರ್ದು ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಇಡಿ ನೆನ್ಕೊಳ್ಳಿ ಅದು ಈಗ ಚೆನ್ನಾಗಿ ನೆಂದಿದೆ ನೋಡಿ ಒಂದು ಹಾಫ್ ಆನ್ ಅವರ್ ತಗೊಳ್ಳುತ್ತೆ ಇದು ನೆನೆಯೋಕ್ಕೆ ಆಫ್ ಆನ್ ಅವರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೆನೆಸ್ಕೊಳ್ಳಿ ಈಗ ನೋಡಿ ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಕೈಯಿಂದನೂ ಮಾಡ್ಬೋದು ಕೈಯಲ್ಲಿ ಆಗಲ್ಲ ಅನ್ನೋರು ಸ್ಮ್ಯಾಷರಿಂದ ಕೂಡ ಮಾಡ್ಬೋದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಮುದ್ದೆ ಹಿಟ್ಟಿನ ಹದಕ್ಕೆ ಬರಲಿ ಚೆನ್ನಾಗಿ ನಾವು ವಡಾ ಮಾಡ್ಬೋದು ಸೊ ನೋಡಿ ಈ ಥರ ಆಗಿದೆ ಗಟ್ಟಿ ಇದು ಗಟ್ಟಿ ಇದೆ ಅನ್ನಿಸ್ತಿದ್ರೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಕೂಡ ನೀವು ಈ ಡಫ್ನ ಚೆನ್ನಾಗಿ ಕಲಿಸ್ಕೊಂಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಾಗಿದೆ ಡಫು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಈ ಹದದಲ್ಲಿರಬೇಕು ಅಕ್ಕಿ ಇಟ್ಟಿಗೆ ಮುದ್ದೆ ಮಾಡ್ತೀವಲ್ಲ ಆ ಹದಕ್ಕಿದ್ರೂ ಸಾಕು ಅಥವಾ ಇನ್ನೊಂದು ಸ್ವಲ್ಪ ರಫ್ ಆಗಿದ್ದರೂ ಆಯಿತು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಈಗ ನೋಡಿ ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾಡೋಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿಟ್ ತರಿತರಿಯಾಗಿ ಪೇಸ್ಟ್ ಮಾಡಿದ್ದೀನಿ ಆನಿಯನ್ನು ಕೊತ್ತಂಬರಿ ಸೊಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಚಕ್ ಎಚ್ಚಿನವರು ಜಾಸ್ತಿ ಹಾಕ್ಕೊಳ್ಳಿ ಬೇಡ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ನೋಡಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಈಗ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಸ್ಪೂನ್ ಅಂದರೆ ಈ ಮೆಷರ್ಮೆಂಟಲ್ಲಿ ನಿಮಗೆ ಟೇಬಲ್ ಸ್ಪೂನಲ್ಲಿ ಟೂ ಸ್ಪೂನ್ ಆಗುತ್ತೆ ಇದು ಮುಕ್ಕಾಲು ಸ್ಪೂನು ಚಿರೋಟಿ ರವೆ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ ಗರಿ ಗರಿಯಾಗಿ ಬರುತ್ತೆ ಈಗ ಕಮ್ಮಿನ್ ಸೀಡ್ಸ್ ಜೀರಾ ಹಾಕ್ಕೋತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಜೀರಾ ಹಾಕ್ಕೋತಾ ಇದ್ದೀನಿ ಜೀರಾ ಹಾಕೋದಷ್ಟು ರುಚಿ ಜಾಸ್ತಿ ಆಗುತ್ತೆ ಬೋಂಡಾವಡಗೆಲ್ಲ ಇದು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ಹಾಫ್ ಸ್ಪೂನ್ ಹಾಫ್ ಟೇಬಲ್ ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಎಳ್ಳು ಇದು ಇದ್ದೀನಿ ನಾನು ಎಳ್ಳು ಎಳ್ಳು ಚೆನ್ನಾಗಿ ಬಾಯಿ ಬಾಯಿಗೆ ಸಿಕ್ತಿದ್ರೆ ಅದ್ರ ರುಚಿನೇ ಬೇರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಆಯಿಲಲ್ಲಿ ಫ್ರೈ ಮಾಡಿದಾಗ ಎಳ್ಳು ಹಾಕ್ಕೊಳ್ಳಿ ಸ್ವಲ್ಪ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಇದಕ್ಕೆ ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳಿ ಈಗ ನೋಡಿ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿದ್ದು ಇದೆ ಕೊನೆಗೆ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ಗರಿ ಗರಿಯಾಗಿ ಬರಲಿ ಅಂತ ಈಗ ವಾಟರ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ನೀವು ಹೇಗೆ ವಡೆ ಅದಕ್ಕೆ ಕಲಿಸ್ತೀರಲ್ಲ ಆ ಥರ ಕಲಸಿಟ್ಕೊಳ್ಳಿ ಸೇಮ್ ವಡಾ ನಾವು ಹೆಂಗೆ ಕಡಲೆಬೇಳೆ ವಡ ಮಾಡ್ತೀವಲ್ಲ ಅದೇ ಥರ ಬರುತ್ತೆ ಟೇಸ್ಟ್ ಕಡಲೆಬೇಳೆ ಒಡೆಗಿಂತ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಕೂಡ ನಾವು ನೆನೆಸ್ಬೇಕು ರುಬ್ಬಿ ಮಾಡಬೇಕು ಅನ್ನೋದೇನೂ ಇಲ್ಲ ಈಗ ನೋಡಿ ವಡ ಹದಕ್ಕೆ ಬಂದಿದೆ ಈಗ ನೋಡಿದ್ರೆ ಕಡಲೆಬೇಳೆ ವಡ ಅಂತಲೇ ಅನ್ನಿಸ್ತಿದೆ ಅಲ್ವಾ ಸೊ ಅವಲಕ್ಕಿ ವಡ ಅವಲಕ್ಕಿ ನಮಗೆ ಅದರಿಂದ ನಮಗೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ ಸತಿ ಅವಲಕ್ಕಿ ಯೂಸ್ ಮಾಡಬೇಕು ಅಂತಲೇ ಹೇಳ್ತಾರೆ ಅಲ್ಲ ಬೇರೆ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡು ಸರಿ ಅವಲಕ್ಕಿನ ನಮ್ಮ ದೇಹಕ್ಕೆ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅವಲಕ್ಕಿಲಿ ಈಗ ನೋಡಿ ನಂದು ಅವಲಕ್ಕಿ ಒಡಾಗೆ ಡಫ್ ನೀಟಾಗಿ ರೆಡಿಯಾಗಿದೆ ಕಲಸಿಟ್ಕೊಂಡಿದ್ದೀನಿ ಸೊ ಈಗ ನೆನೆಯೋಕ್ಕೆ ಬಿಡಬೇಕು ಆ ಥರ ಏನೂ ಇಲ್ಲ ಇನ್ಸ್ಟಂಟಾಗಿ ಮಾಡ್ಬೋದು ನೀವು ಆಯಿಲ್ ಚೆನ್ನಾಗಿ ಕಾದಿದೆ ಈಗ ನೋಡಿ ಉಂಡೆ ಮಾಡ್ಕೊಳ್ಳಿ ವಡಾ ಹದಕ್ಕೆ ನೀವು ಹೇಗೆ ಮಾಡ್ತೀರಲ್ಲ ಉಂಡೆಗಳು ಆ ಥರ ವಡಾ ಥರನೇ ವಡಾ ಶೇಪಲ್ಲೇ ಮಾಡ್ಕೊಳ್ಳಿ ಆಯಿಲ್ ಸ್ವಲ್ಪ ಕೈಗೆ ಹಾಕ್ಕೊಂಡು ನೀಟಾಗಿ ಶೇಪ್ ಮಾಡ್ಕೊಳ್ಳಿ ನೋಡಿ ನಾನು ಈ ಶೇಪ್ ನೀಟಾಗಿ ಮಾಡ್ಕೊಂಡಿದ್ದೀನಿ ಸೈಡ್ಸ್ ಎಲ್ಲ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ ನೋಡಿ ಈ ಥರ ವಡಾನ ಎಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ತೊಗೊಂಡಿರೋ ಅವಲಕ್ಕಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ ನಾನು ತೊಗೊಂಡಿದ್ದು ಅದು ತ್ರೀ ಫಿಫ್ಟಿ ತೊಗೊಂಡಿದ್ದೀನಿ ಮೋಸ್ಟ್ಲಿ ಅದರಿಂದ ನನಗೆ ಇಪ್ಪತ್ತೆರಡು ವಡ ಆಯಿತು ಸೊ ನೋಡ್ಕೊಂಡು ಎಷ್ಟು ಬೇಕೋ ಕ್ವಾಂಟಿಟೀಲಿ ಕಮ್ಮಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಈಗ ನೋಡಿ ವಡ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಬೇಗನೆ ಬೇಯುತ್ತೆ ಫ್ರೆಂಡ್ಸ್ ಅವಲಕ್ಕಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ತುಂಬ ಹೊತ್ತು ತೊಗೊಳ್ಳಲ್ಲ ಈಗ ಸ್ಪೂನ್ ತೊಗೊಂಡು ನೀಟಾಗಿ ಉಲ್ಟ ತಿರುಗಿಸ್ಕೊಳ್ಳಿ ಇದೇನು ಅಂಟ್ಕೊಳ್ಳೋಲ್ಲ ಆಯಿಲ್ಗೆಲ್ಲ ಏನೂ ಅಂಟ್ಕೊಳ್ಳೋಲ್ಲ ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಸತಿ ತುಂಬಾ ಚೆನ್ನಾಗಿರುತ್ತೆ ಹೊಸ ರುಚಿ ಅಂತಲೇ ಹೇಳ್ಬೋದು ಯಾರ್ಯಾರು ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ಪೆಷಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಪ್ರಿಯರಿಗಂತೂ ಅವು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ತಿಳಿಸಿ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಆಗುತ್ತೆ ಈಗ ನೋಡಿ ಅವಲಕ್ಕಿ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಎರಡು ಸೈಡು ಈಗ ನೋಡಿ ಅವಲಕ್ಕಿ ವಡ ನೀಟಾಗಿ ಫ್ರೈ ಆಗಿದೆ ನಾನು ತೆಕ್ಕೋತಾ ಇದ್ದೀನಿ ಈಗ ನೋಡಿ ಎಮ್ಮಿ ವಡ ಕ್ರಿಸ್ಪಿ ವಡ ರೆಡಿ ಆಗಿದೆ ಮತ್ತು ಯಾಕೆ ತಡ ಬನ್ನಿ ರುಚಿಯಾದ ಅವಲಕ್ಕಿ ಗರಿಗರಿಯಾದ ಅವಲಕ್ಕಿ ವಡಾ ಸಾಸ್ ಜೊತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ತಿಂತಿದ್ರೆ ಆಹಾ ಏನು ರುಚಿ ಇರುತ್ತೆ ಗೊತ್ತಾ ಖಂಡಿತ ಟ್ರೈ ಮಾಡಿ ಮ ಮಾಡಲೇಬೇಕು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಟ್ರೈ ಮಾಡಿದರೆ ಖಂಡಿತ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಾ ನೋಡಿ ಹೇಗಿದೆ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬಾ ಟೇಸ್ಟಿ ಎಮ್ಮಿಯಾಗಿದೆ ಅಲ್ವಾ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಕರಿಗರಿಯಾದ ಅವಲಕ್ಕಿ ಪೋಹ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ತಿಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್